ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವು ನಮ್ಮ ಹಿಂದಿನ ವ್ಲಾಗಲ್ಲಿ ನಾವು ಮಳಗಿ ಡ್ಯಾಮಿಗೆ ಹೋಗಿರೋದನ್ನು, ಹಾಗೆ ಅಲ್ಲಿ ತುಂಬ ಗಾಳಿ ಬೀಸಿ ವಾಪಸ್ ಮನೆಗೆ ಹೊರಟಿರೋದನ್ನು ನೋಡಿರ್ತೀರ. ನೆಕ್ಸ್ಟ್ ಇವಾಗ ನಮ್ಮ ಸವಾರಿ ಯಾವ ಕಡೆ ಹೋಗುತ್ತೆ ಅಂತ ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಇನ್ನೂ ಹಾಗೆ ಇದೆ, ಹಾಗೆ ಇರ್ತದೆ. ಅದಕ್ಕೆ ಕ್ರೇನೇ ಬರೋದು ತಗೊಂಡು ಬರ್ತಿತ್ತಲ್ಲ, ರಿವರ್ಸಲ್ ಬಸ್ತಿರಲಿಲ್ಲ, ವೇಟ್ ಆಗಿದೆ ಪಾಪ. ಸುಳ್ಳು ಆನ್ ದ ವೇ ಹೇಳಿದ್ನಲ್ಲ ಒಂದು ರೆಸಾರ್ಟಿಗೆ ಹೋಗ್ತೀವಿ ಅಂತ, ಇವಾಗ ಅಲ್ಲಿಗೆ ಹೊರಟಿದ್ದೀವಿ. ಇಸ್ಲೂರ್ ಹತ್ರ ಒಂದು ರೆಸಾರ್ಟ್ ಇದು, ಇಬ್ಬನಿ ಜಂಗಲ್ ರೆಸಾರ್ಟ್. ಇಲ್ಲಿ ಹೋಗ್ತಾ ಇದೀವಿ ನೋಡಿ, ಫುಲ್ ಕಾಡು, ಸುತ್ತಲೂ ಕಾಡಿದೆ. ನಾಯ್ತು ಮಧ್ಯೆ ಮಸ್ತ್ ರೋಡ್ ಆಗ್ತಾ ಇದೆ, ಫುಲ್ ಕನ್ಸ್ಟ್ರಕ್ಷನ್ ಸಹಿತ ನಡೀತಾ ಇದೆ ಮುಂದ್ಗಡೆ. ನಾನು ಆಲ್ರೆಡಿ ಬಂದಿದ್ದೀನಿ, ಶೂಟಿಗೆ ಬಂದಿದ್ದೆ, ಹಾಗೆ ನಿಮ್ಗೆ ಐಡಿಯಾ ಇದೆ. ಇಲ್ಲಿ ಮಾಡಿಸ್ ಫಸ್ಟ್ ಟೈಮ್ ಬರ್ತಾರಲ್ವಾ? ಹೌದು. ನೋಡಿ ಸಖತ್ ಆಗಿದೆ, ಫುಲ್ಲು ಒಳ್ಳೆ ಗುಹೆಗಳು ಹೋದಂಗೆ ಆಗ್ತಾ ಇದೆ ಫೀಲಿಂಗು. ಇಲ್ಲಿ ಜಂಗಲ್ ರೆಸಾರ್ಟ್ ಅಂತ ಹೇಳ್ತಾರೆ. ನೀರು ನೋಡಿ ಇಲ್ಲಿ ಆ ಕಡೆ ಈ ಕಡೆ ತುಂಬಿಕೊಂಡಿದೆ. ಯುಕ್ತ ಹಾಡು ಹೇಳ್ತಾ ಇದ್ದಾಳೆ. ಇಬ್ಬನಿ ರೆಸಾರ್ಟ್ಗೆ ಸ್ವಾಗತ, ಸುಸ್ವಾಗತ. ನಾವು ರೀಚ್ ಆದ್ವಿ ನೋಡಿ, ಇಬ್ಬನಿ ಜಂಗಲ್ ರೆಸಾರ್ಟ್. ಇದು ಇರೋದು ಇಸ್ಲೂರಲ್ಲಿ. ಮೇಲ್ಗಡೆ ಹೋಗ್ತಾ ಕಾರು? ಹೌದು. ಹೌದಾ, ಮತ್ತೆ ಇರ್ಲಿಲ್ವಲ್ಲ. ಎಂಟ್ರೆನ್ಸ್ ಚೆನ್ನಾಗಿದೆ ನೋಡಿ, ಸಾಕಾಗಿತ್ತು. ಬೇಕು ಬಾ, ಏನಾಗ್ತಿಲ್ಲ ಬಿಟ್ಕ ಬಾ. ಬಂದ್ವಿ ನೋಡಿ, ಇಬ್ಬನಿ ಜಂಗಲ್ ರೆಸಾರ್ಟ್. ಎಂಟ್ರೆನ್ಸ್ ತೋರಿಸ್ತೀನಿ. ನೈವೇದ್ಯ ವೆಜ್ ಅಂತ ನಿಯಮ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ಗೋಬಿದ್ಯಾ ನೋಡೋಣ. ಗೋಬಿ ತಗೊಂಬುದಾ? ಗೋಬಿ ಒಡ್ಡಿ ನೋಡಿ. ಹ್ಞೂ, ಗೋಬಿನೇ ತಗೊಂಡ್ರೆ. ಗೋಬಿ ಒಂದು. ಯಾವ ಗೋಬಿ? ನಾರ್ಮಲ್ ಗೋಬಿನ? ಹ್ಞೂ, ನಾರ್ಮಲ್ ಸಾಫ್ ಮಾಡಿ. ನಾರ್ಮಲ್ ಗೋಬಿ. ನಾವು ಫುಡ್ಡನ್ನು ಆರ್ಡರ್ ಕೊಟ್ಟು ರೆಸಾರ್ಟ್ ಟೂರ್ ಮಾಡ್ತಾ ಇದ್ದೀವಿ. ಕೇಳಿಸ್ತಾ ಇದೆ? ಕೇಳಿಸ್ತಾ ಇದ್ದೆ. ಮಸಾಲೆ ದೋಸೆ, ಆಮೇಲೆ ಗೋಬಿನ ತಗೊಂಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಪೇಂಟಿಂಗ್ ಎಲ್ಲ ಚೆನ್ನಾಗಿದೆ ನೋಡಿ. ಹೊರಗಡೆಯಿಂದ ನಮ್ಮ ಉತ್ತರ ಕನ್ನಡವನ್ನು ನೋಡೋಕೆ ಬರೋ ಪ್ರವಾಸಿಗರಿಗೆ ಇದು ಬೆಸ್ಟ್ ರೆಸಾರ್ಟ್ ಅಂತ ಹೇಳ್ಬೋದು ಸ್ಟೇ ಮಾಡೋಕ್ಕೆ.
ಎಸ್ಪೆಷಲಿ ಸಿರ್ಸಿ ಹತ್ತಿರದ ಎಲ್ಲ ಸ್ಥಳಕ್ಕೂ ಇಲ್ಲಿಂದ ವಿಸಿಟ್ ಮಾಡ್ಬೋದು, ಹತ್ತಿರನೇ ಆಗುತ್ತೆ ಪೇಟೆಗೆ. ಎಲ್ಲ ಕಡೆನೂ ಅಟ್ರ್ಯಾಕ್ಟಿವ್ ಆಗಿ ಮಾಡಿದ್ದಾರೆ, ಗಾರ್ಡ್ನಿಂಗು ಎಲ್ಲ ಚೆನ್ನಾಗಿದೆ. ಅಲ್ಲಿ ಸಭಾಭವನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಇಲ್ಲಿ ಫಿಶ್ ಟ್ಯಾಂಕ್ ಇದೆ ನೋಡ್ಬೋದು, ಹಾಗೆ ನಾವು ಆರ್ಡರ್ ಕೊಟ್ಟಿದ್ದು ಫುಡ್ ಕೂಡ ಬಂತು. ಬಿಸಿ ಬಿಸಿ ಮಸಾಲ ದೋಸೆ ಬಂದಿದೆ, ಜೊತೆಗೆ ಸಾಂಬಾರ್ ಕೊಟ್ಟಿದ್ದಾರೆ, ಆಮೇಲೆ ಚಟ್ನಿ ಕೊಟ್ಟಿದ್ದಾರೆ. ಆಯ್ತಾ, ಇವರು ಸೊ ಬ್ಯಾಟಿಂಗ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ನನಗೋಸ್ಕರ ಉತ್ತಪ್ಪ ಬಂತು, ಪ್ಲಸ್ ಬಾಜಿ ಪ್ಲಸ್ ಸಾಂಬಾರ್ ಬಂದಿದೆ. ಆಯ್ತಾ, ಯುಕ್ತ ನೋಡಿ ಇಲ್ಲಿ. ಏ ಯುಕ್ತ, ಅಂತಡಿ ಗಡಿ ಮಾಡ್ತಿದ್ದೆ ಪುಟ. ಹಾಂ, ಅಡುಗೆ ಅಡುಗೆ ಮನೆ ಹೋಗ್ಬಾ ಅಂತ ಮಾಡ್ತಿದ್ದೆ ನೋಡ್ಕೊ ಬಾಬು. ಹೆಂಗಿದ್ದು? ಜಾ ಸೂಪರ್ ಆಗಿತ್ತು, ಉತ್ತಪ್ಪ ಚಲೋ ಆಯಿತು, ಚಾ ಸಖತ್ ಕೊಟ್ಟಿದ್ದೆ, ಖುಷಿ ಆಯ್ತು. ಹಾಗೆ ಮೇನ್ ಅದೇ ಆಗಿತ್ತು. ಹ್ಞೂ, ಗೋಬಿ ಅಡ್ಡಿಲ್ಲ, ಓಕೆ ತೊಂದರೆ ಇಲ್ಲ. ನೋಡಿ ಇದು ಮಿನಿ ಹಾಲು, ಮೇಲ್ಗಡೆ ಇಂಟೀರಿಯರ್ ನೋಡಿ ಚೆನ್ನಾಗಿದೆ. ನೋಡಿ ಇಲ್ಲೆಲ್ಲ ಫುಡ್ ಇಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂತ. ಯುಕ್ತ ಇಲ್ಬಾ, ಇಲ್ಲಿ ನೋಡು, ಇಲ್ಲಿ ಎಂತ ಇದ್ದು ನೋಡು. ನೋಡಿ ಇಲ್ಲಿ ಗೇಮ್ಸ್ ಎಲ್ಲ ಇಟ್ಟಿದ್ದಾರೆ. ಯುಕ್ತ, ಅಲ್ಲಿ ಯಾರು ಕರಿತಾ ಇದ್ದೆ? ಬರ್ಲಿಕ್ಕೆ ರೆಡಿ ಇರ್ಲಿಲ್ಲ, ಆಟ ಆಡ್ತಾ ಇದ್ದು, ಅಲ್ಲಿ ಆಟ ಆಡ್ತಾ ಇದ್ದು. ಆಯ್ತಾ, ಈಗ ನಾವು ಹೊರಟಿದ್ವಿ, ಸೊ ಬನ್ನಿ ಈಗ ಆಡೋಣ ನಾವೀಗ. ಆಯ್ತಾ, ಅವರು ಫುಲ್ ಮಳೆ ಹೋಯ್ತದೆ, ಸಿಕ್ಕಾಬಿಡ ಸಿಕ್ಕಾಡೆ ಮಾಡೋದು. ಚೆನ್ನಾಗಿತ್ತು ಆಕ್ಚುಲಿ, ಫುಡ್ ಚೆನ್ನಾಗಿತ್ತು, ಚೆನ್ನಾಗಿತ್ತು, ಫುಲ್ ಕೊಟ್ಬಿಟ್ಟಿದ್ರು. ಆಕ್ಚುಲಿ ಓವರ್ಲೋಡ್ ಆಗೋಯ್ತು, ತಿನ್ನಕ್ಕೆ ಆಗಿಲ್ಲ, ವೇಸ್ಟೇಜ್ ಆಗ್ಬಿಡ್ತು. ಆಯ್ತಾ, ಚಹಾ ಸಾಕಾಗಿತ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಫಸ್ಟ್ ಆಫ್ ಆಲ್ ಆಗಿ ಚಹಾ ತುಂಬಾ ಚೆನ್ನಾಗಿತ್ತು, ಖುಷಿ ಆಯ್ತು ನನಗೆ. ಮೇನ್ ಪಾಯಿಂಟ್ ಅದೇ, ಯಾವ ಚಹಾ ಚೆನ್ನಾಗಿರ್ಬೇಕು. ರೆಸಾರ್ಟ್ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ, ಫೋಟೋಶೂಟ್ ಸಹಿತ ಚೆನ್ನಾಗಿದೆ. ಆಮೇಲೆ ನೀವು ಫ್ಯಾಮಿಲಿ ವಿಸಿಟ್ ಮಾಡ್ತೀರಾ, ಫ್ಯಾಮಿಲಿ ವಿಸಿಟ್ ತುಂಬಾ ಚೆನ್ನಾಗಿದೆ. ಕೆಳಗಡೆ ಎಲ್ಲ ವಿಸಿಟ್ ಮಾಡಕ್ ಆಗಿಲ್ಲ, ಯಾಕಂದ್ರೆ ತುಂಬಾ ಮಳೆ ಹೋಯ್ತಾ ಇದೆಯಲ್ಲ. ಕೆಳಗಡೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಪ್ಲಸ್ ಆಮೇಲೆ ಮತ್ತೊಂದಿಷ್ಟು ಸ್ವಲ್ಪ ಇದೆ ನೋಡಿ, ಕಾಟೇಜಸ್ ಇದೆ, ಇನ್ನು ಕೆಳಗಡೆ ಕಾಟೇಜಸ್ ಇದೆ ಫುಲ್ಲು. ಹೌದು, ನೆಕ್ಸ್ಟ್ ಅವರು ಅಲ್ಲೊಂದು ಇದು ಮಾಡ ನೋಡಿ, ಒಂದು ವಾಟರ್ ಫಾಲ್ಸ್ ತರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಐ ಥಿಂಕ್ ಗೊತ್ತಿಲ್ಲ, ನೆಕ್ಸ್ಟ್ ಇಯರ್ ಮಾಡ್ಬೋದು, ಅಂದ್ರೆ ಡೆವಲಪ್ಮೆಂಟ್ ಆಗ್ತದೆ ಕಂಪ್ಲೀಟ್ ಆಗಿ. ಇನ್ನು ತುಂಬಾ ತುಂಬಾ ಚೆನ್ನಾಗಿದೆ, 100% ನೀವು ವಿಸಿಟ್ ಮಾಡ್ಬೋದು. ಆಯ್ತಾ, ಸಕ್ಕತ್ತ ಸಕ್ಕತ್ತಾಗಿ, ತುಂಬಾ ಖುಷಿ ಆಯ್ತು ನಮಗೆ. ಆಯ್ತಾ, ಮೂಡಲ್ ಫುಲ್ ರಿಫ್ರೆಶ್ ಆಯ್ತು ಒಂದ್ಸಲ. ಅಂತೂ ಬರೋಕೆ ರೆಡಿ ಇದೆ, ಅಲ್ಲೋ ಕುತ್ಕೊಂಡ್ಬಿಟ್ಟಿದ್ಲು ಮಿನಿ ಹಾಲ್ ಅಲ್ಲಿ. ಆಕ್ಚುಲಿ ಯುಕ್ತಳ ಬರ್ತಡೇ ಇಲ್ಲೇ ಮಾಡೋ ಪ್ಲಾನ್ ಇತ್ತು ಮುಂಚೆ, ಆಮೇಲೆ 50 ಮೆಂಬರ್ಸ್ಗೆ ಅಷ್ಟೇ ಲಿಮಿಟೆಡ್ ಅಂತ. ಅಲ್ಲ, ಕನ್ಸ್ಟ್ರಕ್ಷನ್ ನಡೀತಾ ಇದೆ ದೊಡ್ಡ ಹಾಲು, ಮಿನಿ ಹಾಲ್ ಅಷ್ಟೇ ಇತ್ತು, 50 ಮೆಂಬರ್ಸ್ ಅಷ್ಟೇ. ದೂರ ದೂರ ಮತ್ತೆ 50 ಮೆಂಬರ್ಸ್ ಅಷ್ಟೇ. ಏನಾಗುತ್ತೆ ನಮಗೆ ಫ್ಯಾಮಿಲಿ ಅವರಿಗೆ ಪ್ರತಿಯೊಬ್ಬರಿಗೂ ಬರೋಕ್ಕಾಗಲ್ಲ, ಸ್ವಲ್ಪ ದೂರ ಆಗುತ್ತಲ್ಲ. ಸೊ ಹಾಗಾಗಿ ನಾವು ಆಮೇಲೆ ಪ್ಲಾನ್ ಕ್ಯಾನ್ಸಲ್ ಮಾಡಿದ್ವಿ, ಇಲ್ಲಾಂದ್ರೆ ಇಲ್ಲೇ ಮಾಡೋ ಐಡಿಯಾ ಇರ್ತದೆ. ಬನ್ನಿ, ಇನ್ನು ಮನೆಗೆ ಹೋಗದೆ ಮನೆಗೆ ಹೋಗಿ ಇಲ್ಲೇ ಒಳಗೆ ಹೋಗ್ಬೇಕು. ಸುಳ್ಳೂರಲ್ಲಿ ಇಸ್ಲೂರಲ್ಲಿ ಮೇಲ್ಗಡೆ ಫಸ್ಟ್ ಲೆಫ್ಟ್ ಸಿಗತ್ತಲ್ಲ, ಅಲ್ಲೇ ತಗೊಳ್ಬೇಕಾಗುತ್ತೆ. ಹುಬ್ಳಿ ರೋಡಿಂದ ನೀವು ಹುಬ್ಳಿ ಹೋಗ್ತಾ ಇದ್ರಿ ಅಂದ್ರೆ ಲೆಫ್ಟ್ ಸೈಡ್ ತಗೊಳ್ಬೇಕಾಗುತ್ತೆ. ಇವಾಗ ನಾವು ಮನೆಗೆ ಹೋಗ್ತೀವಿ, ಶಿರ್ಸಿಗೆ ಹೊರಟಿದ್ವಿ. ಶಿಲ್ಪವನ ಚಿಪ್ಕಿ. ಇವತ್ತಿನ ಲಾಗ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.